ಇಲ್ಲಿ ಬಹಳ ಚಂದ ಕಾರ್ಯಕ್ರಮ ನಡಿಬೇಕಾಗ್ಯಾಗ ಸರ್. ಹೌದಲ್ಲ, ಹೌದಲ್ಲ. ಅದಕ್ಕೆ ಜ್ಞಾನಿ ಒಂದು ಮಾತು ಹಿಂಗೆ ಹೇಳ್ತಾರೆ, ಜ್ಞಾನಿ ಮಂದಿರಕ್ಕೆ ಹೋದೆ ಹಿಂದೂ ಆಗಲಿಲ್ಲ, ಮಸೂತಿಗೆ ಹೋದೆ ಮುಸಲ್ಮಾನ್ ಆಗಲಿಲ್ಲ, ಹೌದಲ್ರಪ್ಪ, ಚರ್ಚ್ಗೆ ಹೋದೆ ಕ್ರಿಶ್ಚಿಯನ್ ಆಗಲಿಲ್ಲ, ಆಗಬಲ್ಲ. ಎಲ್ಲರೂ ಒಂದೇ ಮಾನವೀಯತೆಯಿಂದ ನಡೆ ಚೆನ್ನ ಮಲ್ಲಿಕಾರ್ಜುನ, ಚೆನ್ನ ಮಲ್ಲಿಕಾರ್ಜುನ ಅಂತ ಹೇಳಿದ್ರು. ನನಗೆ ಹೆಂಗಂದ್ರೆ ತಿಳಿಲಿಲ್ಲ, ನಿನಗ ಹಿಂಗಂದ್ರೆ ತಿಳಿಲಿಲ್ಲ, ನನಗೆ ತಿಳಿದಿರಬೇಕಾಗ್ಯದ. ಏನಾಗ್ಯದಪ್ಪ ಅಂತಂದ್ರೆ ಚನ್ನಬಸವಣ್ಣ, ಏನಾಗ್ಯದ ಸರ್, ಈ ಮಾಯಾ ಪ್ರಪಂಚಕ್ಕೆ ನಾವು ನೀವು ಕಾಲಿಟ್ಟಿವೆ, ನಾವು ನೀವು ಕಾಲಿಟ್ಟ ಹೋಗೋದಲ್ಲಪ್ಪ. ಹೌದಿಲ್ಲ, ಹೌದು. ಈ ಮಾಯಾ ಪ್ರಪಂಚಕ್ಕೆ ಬಂದು ಎಷ್ಟೋ ಕುಲ ಪಂಥಗಳು ಜಾತಿಗಳು ಪಂಗಡ ಮಾಡಿಟ್ಟು ಮಾಡಿಟ್ಟು ಅಂದ್ರಪ್ಪ. ಹನ್ನೆರಡನೇ ಶತಮಾನದೊಳಗ ಅಕ್ಕ ಮಾದೇವಿ ಹೇಳಿದ್ರು, ಏನಂತ ಹೇಳ್ರಪ್ಪ ಅಕ್ಕ ಮಾದೇವು, ಮಂದಿರಕ್ಕೆ ಹೋದಕ್ಕರೆ ಅಲ್ಲಿ ಗುಡಿಗೆ ಹೋಗಿ ನಮಸ್ಕಾರ ಮಾಡುತ್ತೀನಿ, ಹಿಂದೂ ಧರ್ಮಕ್ಕೆ ಸಂಬಂಧ ಪಡಬೇಕಂದ್ರೆ ಹಿಂದೂ ಆಗಲಿಲ್ಲ. ಹೌದು, ಹೌದಲ್ರಪ್ಪ. ಅದೇ ಮಸೀದಿಗೆ ಹೋಗಿ ನಮಾಜ್ ಮಾಡ್ಬೇಕಂತ ಬೇಡ್ಕೊಂಡೆ, ಅಲ್ಲಿ ಕೂಡ ಮುಸಲ್ಮಾನ್ ಆಗ್ಲಿಲ್ಲ, ಆಗಲಿಲ್ಲ. ಚರ್ಚ್ಗೆ ಹೋಗಿ ಸ್ಥಾಪನಾ ಪ್ರಾರ್ಥನೆ ಮಾಡಕತ್ತೆ, ಅಲ್ಲಿ ಕ್ರಿಶ್ಚಿಯನ್ ಆಗಲಿಲ್ಲ, ಆಗಲಿಲ್ಲ. ಒಟ್ಟಾರೆಯಾಗಿ ಏನ್ ಹೇಳಿದ್ರಪ್ಪ ಅಂತ ಕೇಳಿದ್ರ, ಏನ್ ಹೇಳಿದ್ರು ಸರ್, ಈ ಶ್ರೇಷ್ಠ ಮಾನವ ಜನ್ಮಕ್ಕೆ ಬಂದು ಎಲ್ಲರೂ ಒಂದೇ, ನಾವು ನೀವು ಕೂಡ ಒಂದೇ ಮಾನವೀಯತೆಯಿಂದ ನಡೆಯುತ್ತೆ. ಹೇಳಪ್ಪ, ಹೌದಲ್ಲ, ಹೌದಪ್ಪ. ಇವತ್ತಿನ ದಿವಸ ಏನಾಗಿದಪ್ಪ ಅಂತ ಕೇಳಿದ್ರೆ, ಏನಾಯ್ತು ಸರ್, ಬಹಳ ಚಂದ ಇವತ್ತಿನ ದಿವಸ ಎರಡು ಸುಪ್ರಸಿದ್ಧ ಕಲಾ ಸಂಘ ಇಲ್ಲಿ ಕರ್ಸರಪ್ಪ ನಿಮ್ಮನ್ನ. ಹೌದಿಲ್ಲ, ಹೌದಲ್ರಪ್ಪ. ಒಂದು ಕಲಬುರಗಿ ಜಿಲ್ಲೆಯ ಅಫ್ಜಲ್ಪುರ ತಾಲೂಕಿನ ಸುಕ್ಷೇತ್ರ ಉರಳಿ ಗ್ರಾಮದ ಜಟ್ಟಿಂಗೇಶ್ವರ ಬೆಳಿನ ಕಲಾಗಾಯನ ಸಂಘ ಒಂದು ಮತ್ತು ಜೊತೆಗಾರ್ತಕ್ಕಂಥದ್ದು ಇದೇ ನಿಮ್ಮ ಸಗರ ನಾಡಿಗಿನ ಯಾದಗಿರಿ ಜಿಲ್ಲೆಯ ಸುರಪುರ ತಾಲೂಕಿನ ಕ್ಷೇತ್ರ ದೇವರ ಹಾಲಬಾವಿ ಗ್ರಾಮದ ಇದು ಒಂದು ಯೋಗಿನಾದ ಮೋಕ್ಷದೇಶ್ವರ ಕಲಾಗಾಯನ ಸಂಘ ಇಲ್ಲಿ ಕರ್ಸಿರಿ. ಕರೆಸರಪ್ಪ, ಕರೆಸಿರಕ್ಕರೆ ಕರೆಸು, ಬಹಳ ಚಂದ ಕೇಳಾಕ್ ಕೂತೀರಿ, ಆ ಚಂದ ಕೂತರಲ್ರಪ್ಪ. ಹೌದಿಲ್ಲ, ಹೌದಪ್ಪ. ನೀವು ಎರಡೇ ಮ್ಯಾಲಿನಲ್ಲಿ ಮಾತನಾಡುವಂತ ಮಾತಿನಲ್ಲಿ ಆಗಲಿ, ಭಾಷಾರುವಂತ ಗಂಧರ್ವ ವಿದ್ಯದಲ್ಲಿ ಆಗಲಿ, ಆಗಲಿ ತಪ್ಪನತಕ್ಕಂಥದ್ದಾಗಬಹುದು, ಹಾಕಿದಾಗ್ತೀವಪ್ಪ, ಹಾಗೆ ಆಗ್ತಾವ. ಹೌದಲ್ರಪ್ಪ, ನಮ್ ಪಾಲಿಗೆ ನೀವೊಬ್ಬ ಜಾಜರಿ, ಹಾಗ ಯಾಕ್ರಪ್ಪ ಅಂತಂದ್ರೆ ಈಗ ನಾವೆಲ್ಲರ ನಿಂತೇವಪ್ಪಂದ್ರೆ, ಅವರು ನಿಮ್ಮ ಮನೆಯಲ್ಲಿ ನಿಮ್ಮ ಮಗು ತಪ್ಪು ಮಾಡಿದ ತಕ್ಷಣ ತಪ್ಪನತಕ್ಕಂಥದ್ದು ಬದಿ ಕೊಟ್ಟು ಹೆಂಗ ಬುದ್ಧಿ ಹೇಳ್ತೀರ ನೋಡು, ಹೆಂಗ ಹೋಗ್ತಿ ಬುದ್ಧ ಆಡ್ತೀರ ನೋಡು. ಆಚಾರವಂತ ಮಗನಾಗು, ವಿಚಾರವಂತ ಮಗನಾಗು, ನ್ಯಾಯದಿಂದ ನಡಿ, ನಿಯತ್ತಿನ ಬದುಕು ಧರ್ಮದಿಂದ ಇರುವಂತ ಮಗನಿಗೆ ಯಾವ ತರ ಬೋಧನೆ ಮಾಡ್ತೀರ ನೋಡು. ಅದೇ ತರನಾಗಿ, ಅದೇ ತರನಾಗಿ ಇವರು ನಿಮ್ಮ ಮಕ್ಕಳಂತ ತಿಳ್ಕೊಂಡು ಹೊತ್ತೊಂಡ ತರ ನೀವೆಲ್ಲರೂ ತಪ್ಪರತಕ್ಕಂಥದ್ದು ಬದಿ ಕೊಟ್ಟು ಒಪ್ಪಡತಕ್ಕಂತ ಸ್ವೀಕಾರ ಮಾಡ್ತಾರೆ. ತಮ್ಮ ಉತ್ತಮ ಮುಗದ ಮೇಲೆ ಶಿವನು ಶಿವನಾರ್ಥವನ್ನು ಹೇಳಿ ಅವರಿಬ್ಬರಿಗೆ ಮಕ್ಕಳಿಗೆ ಎತ್ತಿ ಮಾತಾಡ್ತಾರೆ, ರುಮ್ಮಾಡೋರಿಗೆ ಬಾಯಿಸೋರಿಗೆ ಬಂದು ಕಲಿತೋದು ಹೊಡಿ. ಯಾಕೋ ಅವರಿಬ್ಬರಿಗೆ ಎತ್ತಿ ಮಾತಾಡಿದ್ರೆ ಕಲಿತೋದು ಹೊಡಿ, ಹಂಗಲ್ಲ ಯಾಕಪ್ಪ ಅಂತ ಕೇಳಿದ್ರೆ, ಹಾಕಿದ್ದ ಮಕ್ಕಳಂದ್ರೆ ಎಲ್ಲ ಒಂದೇ ರೀ. ಹಂಗ ಹಂಗಂದ್ರೆ ಅಂದ್ರೆ ಯಾರು ಮಕ್ಕಳು ಅಂತ ಹೇಳಿ ಸರ್, ಹೆಂಗಂದಿ ಹಾ ಯಾಕಪ್ಪ ಅಂತ ಕೇಳಿದ್ರೆ, ಇವತ್ತು ಕಾರ್ಯಕ್ರಮ ಏನೋ ಮುಂದಿನ ಸಂಧಿಗಾರ ಚೆನ್ನಾಗಿ ಹೌದಲ್ಲ. ಅದಕ್ಕೆ ಜ್ಞಾನಿ ಒಂದು ಮಾತು ಹಿಂಗೆ ಹೇಳಲ್ಲ ಸರ್, ಜ್ಞಾನಿ ಗಾನ ವಿದ್ಯೆಯ ಲೇಸು, ಮಾನವತೆಯ ಸತಿ ಲೇಸು, ಸ್ವಾನು ಬಾವಿಗಳ ಕಲೆ ಲೇಸು, ಹೌದು ಎಲ್ಲದಕ್ಕೂ ದಾನಿಯ ಲೇಸು ಸರ್ವಜ್ಞ ಅಂತ ಹೇಳಿದ್ರು. ಹೆಂಗಂದ್ರೆ ಏನ್ರಿಪ್ಪ ನೋಡು, ಹೆಂಗದ ಮಾತ ಮಾತು ನೋಡ್ರಿ, ಹೆಂಗದ್ರೆ ಇವತ್ತಿನ ದಿವಸ ಬಹಳ ಚಂದ ನೀವೆಲ್ಲರೂ ಬೆಳೆದ ಪದ ಕೇಳಿರಿ. ಕೇಳಲ್ರಪ್ಪ, ನಮಸ್ಸು ನಿನಗೊಂದು ಮಾತು ನಾ ಕೇಳಿದೆ, ಏನಾಯ್ತಿರಪ್ಪ ನನಗ್ ಕೇಳ್ರಿ, ಮೊದಲ ಸರಿ ಸರಿ ಕಲ ಅಂತ ಕೇಳ್ಬಾರ್ರಿ, ನಮಗ್ ಕುಂತವ್ರು ಕೇಳ್ರಿ. ಹೆಂಗಂದ್ರಿ, ಹಾ ಬೆಳ್ಳರ ಪದ, ಕೀರ್ತನ ಭಜನ ತಪ್ಪಿನ ಪದ, ಎಲ್ಲ ಮತ್ತಾಯ ಗುಡಿ ಮುಂದೆ ಹಿಂದೆ ಯಾಕೆ ಹಚ್ಚಬೇಕಾಗ್ಯದ, ರಾಕ್ ಹಚ್ಚಾಗ ಹಚ್ಚಬೇಕಾಗ್ಯದ, ಅವ್ರು ರಾಕ್ ಮನೆಯೊಳಗೆ ಇಡೋರು. ನೋಡ್ರ ಮಗ, ರೊಕ್ಕ ಹೆಚ್ಚಾಗಿ ಡೋಳಿನ ಪದ ಹಚ್ಚ, ಮತ್ತೆ ಎದಕ್ಕೆ ಹಚ್ಚರಿಪ್ಪ, ನಿಂದು ಕರೆಯನಾದ ಚನ್ನಬಸವಣ್ಣ. ಅದಕ್ಕೆ ಹೇಳಿದ್ರು ಒಂದು ಮಾತ, ಏನಂತಿರ್ಪ ಬಡತನಕ್ಕೆ ಉಂಬುವ ಚಿಂತೆ, ಉಣಲಾರದರೆ ಇಡುವ ಚಿಂತೆ, ಹೌದು ಇಡಲಾದರೆ ಎಂಡರ ಚಿಂತೆ, ಎಂಡರಾದರೆ ಮಕ್ಕಳ ಚಿಂತೆ, ಹೌದಪ್ಪ ಮಕ್ಕಳಾದರೆ ಸಂಸಾರ ಚಿಂತೆ, ಸಂಸಾರ ಅಂದರೆ ಕೇಡಿನ ಚಿಂತೆ, ಇಂತ ಎಲ್ಲರ ಚಿಂತೆಗಳನ್ನು ನಾ ಕಂಡೆ ಕಂಡೆ, ನಿನ್ನ ಚಿಂತೆಯನ್ನು ಕಾಣುವರು ನಾ ಕಾಣ ರಾಮಣ ಅಂತ ಹೇಳಿದ್ರು. ಹೌದಲ್ರಪ್ಪ, ಯಾಕಪ್ಪ ಅಂತ ಕೇಳಿದ್ರೆ, ಏನಾಯ್ತು ಸರ್, ರೊಕ್ಕ ಹೆಚ್ಚಾಗಿತ್ತಂದ್ರೆ ಚನ್ನಬಸು ಏನ್ ಮಾಡ್ತಿದ್ರು ಸರ್, ಹಲ್ಲದ ಬಾಜು ಹೊಲ ಹಿಡಿಬೇಕಾಗಿತ್ತು, ಹೊಲದ ಬಾಜು ಹೊಲ ಹಾಕಿರ್ತೀರಿ, ಸಾಕು ಸನಿ ಹಾಕಿದ್ರು, ಬಾರಿ ಹೋಗಿ ನೈಟ್ ಫುಲ್ ನೈಟ್ ಹೊಡೆದು ಫುಲ್
ನನ್ನ ಹೆಂಡತಿ ಹೊಡೆದ್ರೆ ಇಲ್ಲಿ ಜಾತ್ರೆ ಮಾಡುವಂತದ್ದೆ ಒಂದು ಡಿಸ್ಕವರ್ ಗಾಡಿ ತಗೊಂಡು ಹಂಗಲ್ಲ ಹಂಗಾದ್ರೆ ಮುಕ್ತಿ ಸಿಗುದಿಲ್ಲ ಅದಕ್ಕೆ ಬಹಳ ಮಾತಾಡಿ ದೇವಕ್ಕೆ ಜಗದ ಬೇಡತ್ತಮ್ಮ ಉಜ್ಜದ್ರ ಗಾಡ್ರಿ ದೇವಲ್ಲ ಶಾಂತತೆ ನಿಂತು ಕುಂತದ ಶಾಂತತೆ ಅದು ಕುತ್ತ ಐತಿ ಎಲ್ಲರೂ ಒಂದೇ ಮಾತು ಹೇಳದೆ ಏನಿತ್ತು ಸರ್ ಇವತ್ತಿನ ದಿವಸ ಒತ್ತು ಒಂದು ತನಕ ಒಂದು ತನಕ ಯಾರೋ ಮನೆಗೆ ಎದ್ದು ಹೋಗ್ಲಿಕ್ಕಪ್ಪ ಅಂತಂದ್ರ ಯಾರೋ ಮನೆಗೆ ಎದ್ದು ಹೋಗಬೇಡ್ರಿ ಹೋಗ್ಲಿಕ್ಕಂದ್ರೆ ಎದ್ದು ಹೋಗಬೇಡ್ರಿ ಹೌದಲ್ಲ ಹೌದು ಎದ್ದು ಹೋಗಿದ್ರೆ ಯಾವ ಭಕ್ತಿ ಇಟ್ಟು ಇವತ್ತು ನಿಜವಾಗಿ ಎಲ್ಲ ಮತ್ತ ಮುಂದೆ ನಾಮಸ್ಮರಣೆ ಮಾಡ್ತಾರ ನೋಡು ಮಾಡ್ತೀರಿ ನೋಡು ಪುಟ್ಟಿ ಪುಟ್ಟಿ ಕಡೆ ಯಾರೋ ಲಕ್ಷ ಕೊಡ್ಲಾರದ ಮನೆಯ ಕಡೆ ಯಾರೋ ಕಿಡಿಕಿಂಡಾಗ ಯಾರೋ ಓಡಿ ಬರ್ತಾರ ತುಡುಗು ಮಾಡಕ್ ಲಕ್ಷ ಕೊಡ್ಲಾರದ್ರಿ ಅಲ್ಲಿ ಮನೆ ಯಾರಿಗೆ ತೋಳಿ ಮಾಡ್ತಾರ ಅಂತ ಅಚ್ಚ ಕಿಚ್ಚಾರ ಮಾಡಿ ನೀವು ಭಕ್ತಿ ಇಲ್ಲಿ ಕೇಳಿದ್ದೆ ಕರೆ ಆದ್ರ ಕರೆ ಆದ್ರ ಆನಂದ ಎಲ್ಲ ಮತ್ತೆ ನಿಮ್ಮಲ್ಲಿ ತಲುಪನ್ನಕ್ಕ ಬರ್ತದ ಸರ್ದಳ ಕೈ ಹೇಳಿ ಹೌದು ಬಹಳ ಮಾತಾಡಲಾರ್ದೇನೆ ಯಥಾ ಪ್ರಕಾರ ನಮ್ ಸರ್ಜುಳಿ ಸೇರ್ಕಲ್ಲ ಅಂತೂ ಕುಡುಗಿ ಕೊಲ ಕಟ್ಟ್ಯಾರ ಕಟ್ಟಾರ ಸರ ಮುಂದಿನ ಸಂಜೆ ಒಳಗ ಮತ್ತೆ ಹೆಂಗ ಮಾತಾಡ್ತಾರ ಹಂಗ ಮಾತಾಡಲಿ ಮಾತಾಡ್ಲಿ ಮಾತಾಡಿ ಬಿಟ್ಟಿಂದ ನಾವು ಮಾತಾಡ ಮಾತಾಡಿದ್ರೆ ಅದ್ರ ಬಾರಿ ಮಾತಾಡಿರಿ ಸರ್ ಅದು ಹೌದಲ್ಲ ಹೌದಲ್ರಿಪ್ಪ ಬಾರಿ ಮಾರ್ಮಿಕವಾಗಿ ಮಾತಾಡಿ ಯಾಕಪ್ಪ ಅಂತಂದ್ರ ಅವರು ಕಲಬುರಗಿ ಜಿಲ್ಲಾ ಬಿಟ್ಟು ನಮ್ಮ ತಾಲೂಕಿಗೆ ಬಂದಾರ ಬಂದಾರಲ್ರಿಪ್ಪ ಹೌದಲ್ಲ ಅದಕ್ಕೆ ಬಹಳ ಮಾತಾಡಲಾರ ತಂಗಿ ಯಥಾ ಪ್ರಕಾರ ನಾಲ್ಕು ನೋಡಿ ಚಾನನ್ನ ಹಾಡಿನ ಸರ್ ಜೋಡಿಸಕಲ್ಲ ಅಂತ ಚಾನ್ಸ್ ಕೊಡ್ರೆ ಮುಂದೆ ಹೆಂಗ ಮಾತಾಡ್ತಾರ ಹಂಗ ಮಾತಾಡ್ಕೊತೀವಿ.